ನಮಸ್ಕಾರ ವೀಕ್ಷಕರೇ, ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಹಾಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ಪಲ್ಲವಿ ಭಟ್. ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಪಂಚಾಂಗದ ಭವಿಷ್ಯ, ರಾಶಿ ಭವಿಷ್ಯಗಳ ಫಲಾಫಲ ಯಾವ ರೀತಿಯಾಗಿರುತ್ತೆ, ಹಾಗೆಯೇ ಧಾರ್ಮಿಕ ಚಿಂತನೆಗಳಿಗೆ ಸಂಬಂಧಪಟ್ಟಂತೆ ಕೈ ಮತ್ತು ಕಾಲುಗಳಿಗೆ ಮದರಂಗಿ ಹಚ್ಚುವುದರ ವೈಜ್ಞಾನಿಕ ಹಿನ್ನೆಲೆ ಮತ್ತು ಧಾರ್ಮಿಕ ಹಿನ್ನೆಲೆ ಏನು ಅನ್ನುವಂತಹ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡುವುದಕ್ಕೆ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಇವತ್ತು ಭಾಗಿಯಾಗ್ತಾ ಇದ್ದಾರೆ ಧಾರ್ಮಿಕ ಚಿಂತಕರಾದಂತಹ ಶ್ರೀ ವೆಂಕಟರಮಣ ಭಟ್ ಗುರೂಜಿಯವರು. ಬನ್ನಿ, ಅವನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ ಗುರುಗಳೇ. ಇವತ್ತು ಶನಿವಾರ, ಮೊದಲಿಗೆ ನಾವು ಪಂಚಾಂಗ ಭವಿಷ್ಯವನ್ನು ಆಲಿಸುವಂತಹ ಸಮಯ ಇದು. ಹಾಗಾಗಿ ಪಂಚಾಂಗದ ವಿಶೇಷತೆಯನ್ನು ತಾವು ತಿಳಿಸ್ಕೊಡಿ ಮೊದಲಿಗೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದಪದ್ಮಗಳಲ್ಲಿ ಶಿರಸಾಷ್ಟಾಂಗವಾಗಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಶುಕ್ಲಪಕ್ಷ ದ್ವಾದಶಿ ಶನಿವಾರ ಪೂರ್ವಾಷಾಢ ನಕ್ಷತ್ರ ಪ್ರೀತಿನಾಮ ಯೋಗ ಬಾಲವ ಕರಣ, ಇದು ಇವತ್ತಿನ ಪಂಚಾಂಗ. ಸರಿ ಗುರುಗಳೇ, ಶನಿವಾರದ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಾವು ತಿಳಿಸ್ಕೊಟ್ರಿ. ಹಾಗೆಯೇ ಇವತ್ತು ಶನಿವಾರ ನಾವು ಆಲಿಸುವಂತಹ ಮಂತ್ರ ಮತ್ತು ಪಠಣ ಮಾಡುವಂತಹ ಶ್ಲೋಕ ಅದನ್ನು ಕೂಡ ತಿಳಿಸ್ಕೊಡಿ ಗುರುಗಳೇ. ಓಂ ಶಂ ಅಗ್ನಿರಗ್ನಿಭಿಃ ಕರಚ್ಛನ್ನಸ್ತಪತು ಸೂರ್ಯಾಃ ಶಂ ವಾತೋ ವಾತ್ಪರಪಾ ಅಪಸ್ರಿಧಾಃ. ಓಂ ಪ್ರಜಾಪತೇ ನತ್ವದೇತಾನ್ಯನ್ಯೋ ವಿಶ್ವಾಜಾತಾನಿ ಪರಿತಾ ಬಭೂವ ಯತ್ಕಾಮಸ್ತೇ ಜುಹುಮಸ್ತನ್ನೋ ಅಸ್ತು ವಯಗ್ಗಸ್ಯಾಮ ಪತನೋ ರಜೀಣಾಂ ಇಮಯ್ಯಮಪ್ರಸ್ತರ ಮಾಹಿ ಸೀತಾಂಗಿರೋಭಿಃ ಪಿತೃಭಿಃ ಸಂವಿಧಾನಃ ಆತ್ವಾ ಮಂತ್ರಾಃ ಕವಿಶಸ್ತಾವಹಂತ್ವೇ ನಾರಾಜನ ಹವಿಷಾ ಮಾದಜಸ್ವ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮೀಶನೈಶ್ಚರಂ. ಇದು ನಾವು ಇವತ್ತಿನ ದಿವಸ ಹೇಳುವಂತಹ ಶ್ಲೋಕ, ಕೇಳುವಂತಹ ಮಂತ್ರ. ಯಾಕೆಂತಂದರೆ ನಾವು ಈ ಶನಿವಾರ ಆಗಿರೋದರಿಂದ ನಾವು ಆದಷ್ಟು ವಿಷ್ಣುವಿಗೆ ಸಂಬಂಧಪಟ್ಟಂತೆ ವಿಷ್ಣುವಿನ ಆರಾಧನೆಯನ್ನು ಮಾಡತಕ್ಕಂಥದ್ದು, ಆಂಜನೇಯನ ಆರಾಧನೆಯನ್ನು ಮಾಡತಕ್ಕಂಥದ್ದು ತುಂಬ ಸೂಕ್ತ ಮತ್ತು ತುಂಬ ಶ್ರೇಷ್ಠವಂತೆ. ಯಾಕೆಂತಂದರೆ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಯಾರು ಆಂಜನೇಯನ ಆರಾಧನೆಯನ್ನು ಶನಿವಾರ ಮಾಡ್ತಾರೋ ಅವರಿಗೆ ಅವನು ಎಲ್ಲ ರೀತಿಯಾದಂಥ ಬುದ್ಧಿರ್ಬಲಂ ಬುದ್ಧಿರ್ಬಲಂ ಯಶೋಧೈರ್ಯಂ ಒಳ್ಳೆ ರೀತಿಯಾದಂಥ ಬುದ್ಧಿ, ನಮಗೆ ಜ್ಞಾನ ತಿಳುವಳಿಕೆ ಎಲ್ಲವನ್ನು ಕೂಡ ಆಂಜನೇಯನ ಆರಾಧನೆಯಿಂದ ಸಿಗ್ತದೆಯಂತೆ. ಬುದ್ಧಿರ್ಬಲಂ, ಬುದ್ಧಿಯಾದಂಥ ಬುದ್ಧಿ ಹೊಂದಿದ್ರೆ ಆಗೋದಿಲ್ಲ ಮನುಷ್ಯನಿಗೆ, ಬಲ ಬೇಕು. ಬಲ ಯಾವ ರೀತಿ ಬೇಕು? ಮೂರು ರೀತಿಯಾದಂಥ ಬಲ ಬೇಕಂತೆ. ಒಂದನೇದು ಶಾರೀರಿಕವಾಗಿ, ಶರೀರದಲ್ಲಿ ನಮಗೆ ಬಲ ಇಲ್ಲ ಅಂತಾದರೆ ನಾವು ಕುಳಿತುಕೊಳ್ಳಿಕ್ಕೆ ಆಗೋದಿಲ್ಲ, ಅಥವಾ ನಡೀಲಿಕ್ಕೆ ಆಗೋದಿಲ್ಲ, ಅಥವಾ ಓಡಾಡಲಿಕ್ಕೆ ಆಗೋದಿಲ್ಲ, ಅಥವಾ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ಏನು ಮಾಡಲಿಕ್ಕೂ ಕೂಡ ಆಗೋದಿಲ್ಲ. ಹಾಗಾಗಿ ಮೊದಲನೇದಾಗಿ ಆ ಬುದ್ಧಿರ್ಬಲಂ, ಆ ಬಲ ಹೇಳುವಂಥದ್ದು ಆ ರೀತಿ ನಮಗೆ ಶಾರೀರಿಕವಾಗಿ ಬಲ ಬೇಕು. ಇನ್ನು ಶರೀರದಲ್ಲಿ ಮಾತ್ರ ಬಲ ಇದ್ದರೆ ಆಗೋದಿಲ್ಲ, ಮಾನಸಿಕವಾಗಿ ನಮಗೆ ಬಲ ಬೇಕಾಗ್ತದೆ. ಮನಸ್ಸು ಕುಗ್ಗಿ ಹೋದರೆ ಶರೀರದಲ್ಲಿ ಎಷ್ಟು ಬಲ ಇದ್ದರೂ ಅವಾಗ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮಗೆ ಮನಸ್ಸು
ಯಾವ ರೀತಿ ಇರಬೇಕು, ಆಂಜನೇಯನ ಥರ ಮನಸ್ಸಿರಬೇಕಂತೆ. ಅವನಿಗೂ ಅನಿಸುತ್ತೋ ಮನಸ್ಸು ಅವನಿಗೆ ಆ ಥರದಲ್ಲಿ ಕುಗ್ಗಿ ಹೋಗಿತ್ತು. ಯಾವ ಸಂದರ್ಭದಲ್ಲಿ ಅವನಿಗೆ ಆ ಸಮುದ್ರವನ್ನು ನೋಡಿ ಅವನೇ ದಿಗ್ಭ್ರಾಂತನಾಗ್ಬಿಟ್ಟ. ಇದು ತನ್ನತ್ರ ಆಗ್ತದೆಯೇ ಈ ಸಮುದ್ರವನ್ನು, ಇಷ್ಟು ವಿಶಾಲವಾದ ಸಮುದ್ರ, ನಾವು ಸಮುದ್ರ ಹೇಗಿದೆ ಅಂತ ನೋಡಬೇಕು ಅಂದರೆ ಸಮುದ್ರಕ್ಕೆ ಹೋಗಿ ನೋಡಬೇಕು, ಯಾವುದೇ ನದಿ ಹತ್ರ ನೋಡ್ಕೊಂಡು ಸಮುದ್ರ ಹೇಗಿದೆ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಆ ಸಮುದ್ರದಲ್ಲಿ ಹೋಗಿ ನೋಡಿದಾಗ ಅವಾಗ ಅವನಿಗೆ ಜಾಂಬವಂತ ಧೈರ್ಯ ತುಂಬುತ್ತಾನೆ. ನೀನು ಯಾರು ಅಂತ ನಿನಗೆ ಗೊತ್ತಿಲ್ಲ, ನಿನ್ನಲ್ಲಿ ಎಷ್ಟು ಶಕ್ತಿ ಇದೆ, ಯಾಕೆಂದರೆ 100 ಯೋಜನ ಇದೆಯಂತೆ ಆ ಸಮುದ್ರ ಹೇಳುವಂಥದ್ದು. ಆ 100 ಯೋಜನ ಸಮುದ್ರವನ್ನು ಲಂಕೆ ಈ ಅಲ್ಲಿಂದ ಅವನು, ನಾನು ಅಲ್ಲಿ ಹೋಗ್ತೇನೆ ಜಾಂಬವಂತ ಹೇಳಿದ್ದು, ನಾನು 100 ಯೋಜನ ಅಲ್ಲಿ ಹೋಗ್ತೇನೆ ಆದರೆ ನನಗೆ ಬರಲಿಕ್ಕೆ ಆಗೋದಿಲ್ಲ, ಬರುವಂಥ ಶಕ್ತಿ ನನಗಿಲ್ಲ. ಹಾಗಾಗಿ ನೀನು ವಾಯುಪುತ್ರ, ನೀನು ವಾಯುಪುತ್ರ ಆಗಿರೋದರಿಂದ ನೀನು ಹೋಗಿ ಬರುವಂಥ ಶಕ್ತಿ ನಿನಗೆ ಮಾತ್ರ ಇದೆ, ಮತ್ತಾರಿಗೂ ಇಲ್ಲಿ ಇಲ್ಲ, ಮತ್ತಾರಿಗೂ ಆ ಶಕ್ತಿ ಇಲ್ಲವಂತೆ ನಿನಗೆ ಮಾತ್ರ ಇದ್ದಿತ್ತು. ಹಾಗಾಗಿ ಹೌದಾ ಅಂತ ನಿಂತ್ಕೊಬಿಟ್ಟ ಅವನು. ಯಾಕೆಂದರೆ ಅವನಲ್ಲಿ ಆತ್ಮಸ್ಥೈರ್ಯ, ಈಗ ನಮಗೂ ಹಾಗೆ ಆಗ್ತದೆ, ಓ ನನ್ನ ಹತ್ರ ಇಲ್ಲ ನಿನ್ನ ಹತ್ರ ಆಗ್ತದೆ ಹೇಳಿ ನಮಗೆ ಆ ಸ್ಫೂರ್ತಿಯನ್ನು ತುಂಬಿದಾಗ ಆತ್ಮಸ್ಥೈರ್ಯ ಹೇಳುವಂಥದ್ದು ಜಾಗ್ರತೆ ಆಗ್ತದೆ. ಹಾಗಾಗಿ ಆ ಮನುಷ್ಯ ಮನಸ್ಸು ಆ ರೀತಿಯಲ್ಲಿ ಸರಿಯಾಗಿರಬೇಕಂತೆ, ಮನಸ್ಸಿಗೆ ಶಕ್ತಿ ಕೊಡತಕ್ಕಂಥವನು. ಹಾಗೆ ನಮಗೆ ಆತ್ಮಸ್ಥೈರ್ಯ ಹೇಳುವಂಥದ್ದು ನಮಗೆ ಬೇಕೇ ಬೇಕಂತೆ. ಅಂದರೆ ನಮಗದು ಗೊತ್ತಿರುತ್ತೆ, ಹಾಂ ನಾನಿದನ್ನು ಮಾಡುತ್ತೇನೆ ಹೇಳತಕ್ಕಂಥದ್ದು ಅದು ಬಂದರೆ ಅದಕ್ಕೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಸ್ವರೂಪಿಣಿ. ಯಾಕೆಂದರೆ ನಮಗೆ ನಿನ್ನೆ ಆಯಿತು ವರಮಹಾಲಕ್ಷ್ಮಿ ವ್ರತ, ನಿನ್ನೆ ಆಯಿತು ವರಮಹಾಲಕ್ಷ್ಮಿ ಅಂದರೆ ಅದು ನಮಗೆ 3 ರೀತಿಯಾದಂಥ ನಾವು ಆ ದೇವಿಯನ್ನು ಪೂಜೆ ಮಾಡತಕ್ಕಂಥದ್ದು. ಲಕ್ಷ್ಮಿ ಮಾತ್ರ ಅಲ್ಲ, ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ, ತ್ರಿಗುಣಾತ್ಮಿಕ. ಮುಂದೆ ಬರುವಂಥದ್ದು ನವರಾತ್ರಿ ಇದೆ. ಹಾಗೆ ಆ ಶಕ್ತಿ ಹೇಳತಕ್ಕಂಥವನು ಕೊಡತಕ್ಕಂಥವನು ಅವನು ಆಂಜನೇಯ. ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ. ನಿರ್ಭಯ, ಭಯ ಯಾರಿಗೆ ಭಯ ಹೇಳುವಂಥದ್ದು ಇದೆಯೋ ಅವರು ಮುಂದೆ ಹೋಗಲಿಕ್ಕೆ ಆಗೋದಿಲ್ವಂತ. ಓ ನಾನು ಬೆಳಗ್ಗೆ ಎದ್ದ ತಕ್ಷಣ ನನಗೇನೋ ಆಗ್ಬಿಡ್ತದೆ ಹೇಳಿ ಭಯ ಬಂದುಬಿಟ್ರೆ ಇವನು ಮಲ್ಕೊಂಡೇ ಇರಬೇಕು. ನಾನು ಮನೆ ಹೊರಗೆ ಹೋದ್ರೆ ನನಗೆ ಹಿಂಗೆ ಮಾಡಿಬಿಡ್ತಾರೆ ಅಂದರೆ ಮನೆ ಹೊರಗೆ ಬಿಡೋದು, ಊಟ ಮಾಡಿದ್ರೆ ಹಂಗಾಗ್ತದೆ ಅಂದರೆ ಊಟನೇ ಮಾಡೋದಿಲ್ಲ. ಈ ಭಯ ಅದಕ್ಕೆ ನಿರ್ಭಯ, ಆ ಭಯವನ್ನು ಹೋಗಲಾಡಿಸ್ತಕ್ಕಂಥವನು. ನಿರ್ಭಯತ್ವಂ ಅರೋಗತ. ಅಜಾಡ್ಯಂ ವಾಕ್ಪಟುತ್ವಂಚ. ಅಜಾಡ್ಯಂ ಜಾಡ್ಯ ಅಂದರೆ ಆಲಸ್ಯ. ನಮಗೆ ಆಲಸ್ಯ ಇದ್ದರೆ ಅದಕ್ಕೆ ಏನೋ ಜಾಡ್ಯ ಹಿಡ್ದಂಗೆ ಕೂತ್ಕೊಬಿಟ್ಟಿದ್ದಾರೆ ಹೇಳ್ತಾರಲ್ಲಿ, ಅಂದರೆ ಆಲಸ್ಯ ಹೇಳತಕ್ಕಂಥದ್ದು. ಆಲಸ್ಯ ನಮಗೆ ಯಾವತ್ತೂ ಕೂಡ ಬರಬಾರದಂತೆ. ಆಲಸ್ಯ ಇದ್ದಲ್ಲಿ ನಮಗೆ ಏನೇ ಕೆಲಸ ಊಟ ಮಾಡಲಿಕ್ಕೂ ನಮಗೆ ಆಲಸ್ಯ ಆಗ್ಬಿಡ್ತದೆ ಅಂತ. ಕೆಲವೊಂದು ಸತ್ತು ನಮಗೆ ಆಲಸ್ಯ ಎಷ್ಟು ಅಂದರೆ ಊಟ ಮಾಡೋದು ಬೇಡ. ಹಾಗಾಗಿ ಈ ಆಲಸ್ಯವನ್ನು ಅವನು ಹೋಗಲಾಡ್ತಕ್ಕಂಥ ಅದೇ ಅಜಾಡ್ಯಂ ವಾಕ್ಪಟುತ್ವಂಚ. ವಾಕ್ಪಟು ಅವನಿಗೆ ಒಳ್ಳೆಯ ರೀತಿಯಾದಂಥ ಸ್ಫುರಣೆ ಹೇಳತಕ್ಕಂಥದ್ದು, ವಾಕ್ಸಿದ್ಧಿ, ವಾಕ್ಶುದ್ಧಿ ಎರಡೂ ಬೇಕು. ಆ ಸಮಯ ಪ್ರಜ್ಞೆ ಹೇಳತಕ್ಕಂಥದ್ದು ಬೇಕು, ಒಳ್ಳೆಯ ವಿಷಯಗಳು, ಒಳ್ಳೆಯ ಮಾತುಗಳು, ಒಳ್ಳೆಯ ಆಲೋಚನೆಗಳು ಎಲ್ಲವೂ ಒಳ್ಳೆಯವು ಏನಿದೆಯೋ, ಒಳ್ಳೆಯದು ಅಂತ ಏನಿದೆಯೋ ಅದೆಲ್ಲವನ್ನು ಕೊಡತಕ್ಕಂಥ ಹನುಮತ್ ಸ್ಮರಣಾತ್ ಭವೇತ್. ಯಾರು ಹನುಮಂತನ ಆಂಜನೇಯನ ಸ್ಮರಣೆ ಮಾಡ್ತಾರೋ ಅವರಿಗೆ ಇವು ಎಲ್ಲವೂ ಕೂಡ ಸಿಗ್ತದೆ ಅಂತೆ. ಅದಕ್ಕಾಗಿ ನಾವು ಆಂಜನೇಯನ ಸ್ಮರಣೆ ಮಾಡಿದ್ರೆ ಸಾಕು, ಆಂಜನೇಯ ಅಂತ ಹೇಳಿದ್ರು ಸಾಕಂತೆ. ನಮಗೆ ಆ ಶ್ಲೋಕ ಬರೆದೋದ್ರೆ ನಮಗೆ ಅವನು ಎಲ್ಲ ರೀತಿಯಾದಂಥ ಶಕ್ತಿಯನ್ನು, ಭಕ್ತಿಯನ್ನು, ಮತ್ತು ನಮಗೆ ಆ ರೀತಿ ಸೇವೆ ಮಾಡುವಂಥ ಭಾವನೆಯನ್ನು, ಮನೋಭಾವನೆಯನ್ನು ಅವನು ಕೊಡತಕ್ಕಂಥವನು. ಯಾಕೆಂದರೆ ನಾವು ಆಡು ಮಾತಿನಲ್ಲಿ ಹೇಳ್ತೇವೆ ಭಾಷೆಯಲ್ಲಿ, ಆಂಜನೇಯನ ಹಂಗೆ ಸೇವೆ ಮಾಡ್ತಾನೆ ಅಂತ. ಸೇವೆ ಆ ಥರ ಇರಬೇಕಂತೆ. ಸೇವೆ ಅಂದರೆ ಭಗವಂತನ ಸೇವೆ ಆ ಥರ ಮಾಡಬೇಕು. ಅದಕ್ಕಾಗಿ ಅವನು ಆ ಹೃದಯವನ್ನು ಬಗೆದಾಗ ಅಲ್ಲಿ ರಾಮನೇ ಕಂಡ ಅವನಿಗೆ. ಹಾಗಾಗಿ ನಾವು ಭಗವಂತನ ಸೇವೆಯನ್ನು ಆ ರೀತಿ ಆಂಜನೇಯನ ಥರ ನಾವು ಮಾಡಿದ್ರೆ ನಮಗೆ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು.
ಸರಿ ಗುರುಗಳೇ, ಶನಿವಾರ ಯಾವ ಮಂತ್ರವನ್ನು ಆಲಿಸಬೇಕು, ಯಾವ ಶ್ಲೋಕವನ್ನು ಪಠಣೆ ಮಾಡಬೇಕು, ಮತ್ತು ಒಂದು ಆತ್ಮಸ್ಥೈರ್ಯವನ್ನು ನಾವು ಹೇಗೆ ತುಂಬಿಕೊಳ್ಬೋದು ಅನ್ನುವಂತಹ ವಿಚಾರದ ಬಗ್ಗೆ ಉತ್ತಮ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಹಾಗೆಯೇ ಗುರುಗಳೇ, ದ್ವಾದಶಿ ರಾಶಿಗಳಲ್ಲಿ ಮೊದಲ 6 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ಇದಕ್ಕೆ ಯಾವ ರೀತಿಯಾದಂತಹ ಶುಭ ಫಲ ಇದೆ, ಮತ್ತು ಅಶುಭ ಫಲ ಇದ್ದಂಥವರು ಇವತ್ತು ಯಾವ ರೀತಿಯಾದಂತಹ ಒಂದು ಪರಿಹಾರವನ್ನು ಮಾಡ್ಕೋಬೇಕು, ಇದನ್ನು ತಿಳಿಸ್ಕೊಡಿ ಗುರುಗಳೇ. ಇನ್ನು ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿರುವವರಿಗೆ ಇವತ್ತಿನ ದಿವಸ ಮಕ್ಕಳಿಂದ ಸಹಾಯ ಹೇಳತಕ್ಕಂಥದ್ದು ಸಿಗ್ತದೆ. ಯಾಕೆಂದರೆ ನಮಗೆ ಆ ಮಕ್ಕಳಿಂದ ಸಹಾಯ ಸಿಗತಕ್ಕಂಥದ್ದು ತುಂಬ ಮುಖ್ಯ. ಈಗಿನ ಕಾಲದಲ್ಲಿ ಮಕ್ಕಳು ತಂದೆ ತಾಯಿಗೆ ಸಹಾಯ ಮಾಡ್ತಾರೆ ಅಂದರೆ ಅದೇ ದೊಡ್ಡ ಕೆಲಸವಂತೆ. ಯಾಕೆಂತಂದರೆ ಹಿಂದಿನ ಕಾಲದಲ್ಲಿ ಇರತಕ್ಕಂಥದ್ದು ಆ ಥರ ಇರ್ತಿತ್ತು. ತಂದೆ ತಾಯಿ ಹೇಳಿದ ಮಾತನ್ನು ಮಕ್ಕಳು ಚಾಚು ತಪ್ಪದೆ ಪಾಲನೆ ಮಾಡ್ತಿದ್ರು. ಈಗ ಮಕ್ಕಳು ಹೇಳಿದಂಗೆ ತಂದೆ ತಾಯಿ ಕೇಳಬೇಕು, ಹಂಗಾಗ್ಬಿಟ್ಟದೆ. ಹಾಗಾಗಿ ಮಕ್ಕಳಿಂದ ಸಹಾಯ ಆಳುವಂಥದ್ದು ಇವತ್ತಿನ ದಿವಸ ಸಿಗುವಂಥದ್ದು. ಇನ್ನು ಉನ್ನತ ಶಿಕ್ಷಣದಲ್ಲಿ ಇರುವವರಿಗೆ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಈ ಹೈಸ್ಕೂಲ್ ಅಥವಾ ಕಾಲೇಜ್ ಮೇಲ್ಪಟ್ಟಂತೆ ಸೆಕೆಂಡ್ PUC ಇದ್ರ ಮೇಲ್ಪಟ್ಟಂಥ ಯಾರು ಓದ್ತಾ ಇದ್ದಾರೋ ಅವರಿಗೆ ಸ್ವಲ್ಪ ವ್ಯತ್ಯಾಸ ಆಗುವಂಥದ್ದು, ತೊಂದರೆ ಆಗುವಂಥ ಸಾಧ್ಯತೆ ಇರ್ತದೆ. ಆದ್ದರಿಂದ ನಾವು ಆದಷ್ಟು ಜಾಗ್ರತೆಯನ್ನು ವಹಿಸಿ ಇವತ್ತಿನ ದಿವಸ ಅಭ್ಯಾಸವನ್ನು ಮಾಡತಕ್ಕಂಥದ್ದು ತುಂಬ ಮುಖ್ಯ. ಇನ್ನು ದಾನ ಧರ್ಮಗಳಲ್ಲಿ ಆಸಕ್ತಿ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಸಾಧು ಸಂತರ ದರ್ಶನ ಇವತ್ತಿನ ದಿವಸ ಮಾಡುವಂಥದ್ದು, ಹಾಗೆ ಮಹಾಗಣಪತಿ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರುವವರಿಗೆ ಇವತ್ತಿನ ದಿವಸ ಹೋಟೆಲ್ ಉದ್ಯಮಕ್ಕೆ ಲಾಭ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಪೆಟ್ರೋಲ್ ಉದ್ಯಮಕ್ಕೂ ಕೂಡ ಲಾಭ ಆಗತಕ್ಕಂಥದ್ದು. ಬಂಧುಗಳಿಂದ ತೊಂದರೆ ಆಗತಕ್ಕಂಥ ಸಾಧ್ಯತೆ ಇದೆ. ದೇಹಕ್ಕೆ ಗಾಯಗಳಾಗಬಹುದು. ಹಾಗಾಗಿ ಇವತ್ತಿನ ದಿವಸ ನಾವು ಧನ್ವಂತರಿ ಜಪವನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಸಹೋದರರ ಸಹಕಾರ ಹೇಳತಕ್ಕಂಥದ್ದು ಸಿಗತಕ್ಕಂಥದ್ದು. ಪ್ರಯಾಣದಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಯಾರಾದರೂ ಈಗ ಬೈಕು ಅಥವಾ ಕಾರನ್ನು ಓಡಿಸುವಾಗ ಅಥವಾ ನಾವು ನಡೆದಾಡುವಾಗ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ, ಆದಷ್ಟು ನಾವು ಎಚ್ಚರ ವಹಿಸಿ ನಡೆದಾಡುವುದು ಅಥವಾ ವಾಹನವನ್ನು ಚಲಿಸ್ತಕ್ಕಂಥದ್ದು ತುಂಬ ಮುಖ್ಯವಾಗಿರತಕ್ಕಂಥದ್ದು. ಇನ್ನು ಎದೆನೋವು ಬರುವಂಥ ಸಾಧ್ಯತೆ ಇದೆ. ಎದೆನೋವು ಬಂದರೆ ನಾವು ಭಯಪಡಬೇಕಾದ್ದೇನಿಲ್ಲ. ಸ್ವಲ್ಪ ಯಾವುದೋ ರೀತಿಯಲ್ಲಿ ಈ ನಮ್ಮ ಆಹಾರದ ವ್ಯತ್ಯಾಸ ಆದಾಗಲೂ ಕೂಡ ಎದೆನೋವು ಬರತಕ್ಕಂಥದ್ದು ಇರ್ತದೆ. ಹಾಗೆ ನಾವು ಆಲೋಚನೆ ಮಾಡುವಾಗಲೂ ಕೂಡ ವ್ಯತ್ಯಾಸ ಆದಾಗ ಅದು ಕೂಡ ಎದೆನೋವು ಬರತಕ್ಕಂಥ ಸಾಧ್ಯತೆ ಇರುತ್ತದೆ. ಹಾಗಾಗಿ ಅದಕ್ಕೆ ಯಾವ ರೀತಿ ಕೆಲವೊಂದು ಸಣ್ಣ ಪುಟ್ಟ ಅದಕ್ಕೆ ಏನು ಚಿಕಿತ್ಸೆ ನಾವು ಪಡೆದುಕೊಳ್ಬೋದು, ಅದನ್ನು ನಾವು ಪಡೆದುಕೊಳ್ಳೋದರಿಂದ ಎದೆಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯಾದಂಥ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗತಕ್ಕಂಥದ್ದು. ಇನ್ನು ಹೆಂಡತಿಯಿಂದ ಸಹಕಾರ ಸಿಗತಕ್ಕಂಥದ್ದು. ದತ್ತಾತ್ರೇಯ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರುವವರಿಗೆ ಧನಸ್ಥಾನದಲ್ಲಿ ತೊಂದರೆ ಬರತಕ್ಕಂಥದ್ದು, ಅನ್ನಸ್ಥಾನದಲ್ಲೂ ಕೂಡ ತೊಂದರೆ ಬರುವಂಥ ಸಾಧ್ಯತೆ ಇದೆ. ವೈರಿಯಿಂದ ತೊಂದರೆ ಬರುವಂಥ ಸಾಧ್ಯತೆ ಇದೆ. ಪೆಟ್ರೋಲ್ ಉದ್ಯಮಕ್ಕೆ ಲಾಭ ಆಗುವಂಥದ್ದು. ಔದುಂಬರ ಪ್ರದಕ್ಷಿಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರುವವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂತಹ ಸಾಧ್ಯತೆ ಇದೆ. ಹಾಗೆ ಶಿರೋಬಾಧೆ, ತಲೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಬರತಕ್ಕಂಥದ್ದು. ಮಕ್ಕಳಿಂದ ಸಹಾಯ ಸಿಗ್ತದೆ. ಉನ್ನತ ಶಿಕ್ಷಣಕ್ಕೆ ಇವತ್ತಿನ ದಿವಸ ಅನುಕೂಲ ಇದೆ. ಹಾಗೆ ಧನ್ವಂತರಿ ಜಪವನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿರುವವರಿಗೆ ಅಧಿಕವಾದಂಥ ಖರ್ಚಾಗತಕ್ಕಂಥದ್ದು, ಕೃಷಿಕರಿಗೆ ಸ್ವಲ್ಪ ನಷ್ಟ ಆಗುವಂತಹ ಸಾಧ್ಯತೆ ಇದೆ. ಬಂಧುಗಳಿಂದ ಸಹಾಯ ಸಿಗತಕ್ಕಂಥದ್ದು. ತಂಪು ಪಾನೀಯ ಅಂಗಡಿಯವರಿಗೆ ಇವತ್ತಿನ ದಿವಸ ಲಾಭ ಇದೆ. ಹಾಗೆ ಶ್ರೀಸೂಕ್ತ ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಸರಿ ಗುರುಗಳೇ, ಮೊದಲ 6 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಹಾಗೆಯೇ ಶುಭ ಫಲ ಏನಿದೆ, ಮತ್ತು ಅಶುಭ ಫಲ ಇದ್ದವರು ಏನು ಪರಿಹಾರವನ್ನು ಮಾಡ್ಕೋಬೇಕು ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮವನ್ನು ತೆಗೆದುಕೊಳ್ಳುವಂತಹ ಸಮಯ ಆಗಿದೆ ಗುರುಗಳೇ.
ಪ್ರಿಯ ವೀಕ್ಷಕರೇ, ಪ್ರತಿ ಶನಿವಾರ ಮತ್ತು ಭಾನುವಾರ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಗುರುಗಳಾದ ಶ್ರೀ ವೆಂಕಟರಮಣ ಭಟ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಹಾಗೆಯೇ ಸಾಕಷ್ಟು ಧಾರ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಶೇಷ ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಹಾಗೆಯೇ ತಾವೇನಾದರೂ ಗುರುಗಳನ್ನು ನೇರ ಭೇಟಿಯಾಗಬೇಕು ಅಂತ ಆಸಕ್ತಿ ಇರುವಂತಹವರು ಮಲ್ಲೇಶ್ವರಂನ 5ನೇ ಕ್ರಾಸ್ 5ನೇ ಮೇನ್ನಲ್ಲಿರುವ ಜಂಬೂ ಗಣಪತಿ ದೇವಸ್ಥಾನಕ್ಕೆ ತಾವು ಹೋಗಿ ಗುರುಗಳನ್ನು ತಾವು ನೇರ ಭೇಟಿಯಾಗಬಹುದು. ಹಾಗೆಯೇ ನಿಮ್ಮ ಜಾತಕದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ಮತ್ತಷ್ಟು ಧಾರ್ಮಿಕ ವಿಚಾರಗಳು. ವಿರಾಮದ ನಂತರ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಗುರುಗಳೇ, ಈ ಕೈ ಮತ್ತು ಕಾಲುಗಳಿಗೆ ನಾವು ಸಾಮಾನ್ಯವಾಗಿ ಮೆಹೆಂದಿಯನ್ನು ಹಚ್ಚುವಂಥದ್ದು, ಅದರ ಒಂದು ವೈಜ್ಞಾನಿಕ ಹಿನ್ನೆಲೆ ಏನಿದೆ ಮತ್ತು ಧಾರ್ಮಿಕ ಚಿಂತನೆಗಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಧಾರ್ಮಿಕವಾದಂತಹ ವಿಚಾರ ಏನು ಅಂತ? ವಿಶೇಷವಾಗಿ ನಾವು ಮದರಂಗಿ ಅಂತ ಕರಿತೇವೆ ಅದಕ್ಕೆ, ಮದರಂಗಿ. ಆ ಮದರಂಗಿ ಮೊನ್ನೆ ಅಷ್ಟೇ ನಾಗರ ಪಂಚಮಿ ಆಯಿತು. ನಾಗರ ಪಂಚಮಿ ಎಂದು ನಾವು ಎಲ್ಲರೂ ಕೂಡ ಮದರಂಗಿ ಹಚ್ಕೊಳ್ಬೇಕಂತೆ. ಯಾಕೆ? ಮೊದಲನೇದಾಗಿ ನಾವು ವೈಜ್ಞಾನಿಕ ಕಾರಣ ನೋಡುವ. ಅಂದರೆ ನಾಗರ ಪಂಚಮಿ ದಿನ ಮದರಂಗಿ ಹಚ್ಚೋದು ಬಹಳ ವಿಶೇಷ ಅಂತ ಹೇಳಿ. ಬಹಳ ವಿಶೇಷ. ಯಾಕೆಂತಂದರೆ ವೈಜ್ಞಾನಿಕ ಕಾರಣ ಏನು ಅಂತಂದರೆ, ನಮಗೆ ಈ ಮದರಂಗಿಯಲ್ಲಿ ವನಸ್ಪತಿ ಇರ್ತದೆ, ಅಂದರೆ ವಿಶೇಷವಾದಂಥ ಔಷಧ ಗುಣ ಇರ್ತದೆ. ಅದು ಆ ಔಷಧ ಅದು ಬೇರೆ ಯಾವುದಕ್ಕೂ ಅದು ಬರೋದಿಲ್ಲ, ಅದು ಉಗುರಿಗೆ ಸಂಬಂಧಪಟ್ಟಂಥದ್ದು. ಈಗ ನಾವು ಆ ಉಗುರಿಗೆ ಮದರಂಗಿಯನ್ನು ಕೈ ಇರ್ಬೋದು, ಕಾಲಿರ್ಬೋದು, ಅದು ನಾವು ಮದರಂಗಿ ಹಚ್ಚೋದ್ರಿಂದ ಉಗುರು ಕಣ್ಣಾಗೋದು ಅಂತ ಹೇಳ್ತೇವೆ ನಾವು. ಈಗ ಉಗುರು ಕಣ್ಣಾಗೋದು, ಉಗುರು ಹಾಳಾಗೋದು, ಉಗುರು ಕೊಳತೋಗೋದು ಎಲ್ಲ ನಾವು ಹೇಳ್ತೇವೆ, ಅಥವಾ ಉಗುರು ಸುತ್ತಾಗೋದು ಇದೆಲ್ಲ ನಾವು ನೋಡಿದ್ದೇವೆ. ಉಗುರು ಸುತ್ತ ಆದಾಗ ಏನಾಗ್ತದೆ, ಉಗುರು ಸುತ್ತಾದಾಗ ಏನಾಗ್ತದೆ, ವಿಪರೀತ ನೋವು ಬರ್ತದೆ ಆ ಜಾಗದಲ್ಲಿ. ಆ ಉಗುರು ತುಂಬ ನೋವು, ಅದು ಸಾಮಾನ್ಯವಾಗಿ ಬೇರೆ ಯಾವುದರಿಂದ ಅದು ಕಡಿಮೆ ಆಗೋದಿಲ್ಲ. ಅದು ಅದಕ್ಕೆ ಈ ಮದರಂಗಿನೇ ಹಚ್ಚಬೇಕು ನಾವು. ಬೇರೆ ಯಾವುದೇ ಈ ಔಷಧವನ್ನು ಅದಕ್ಕೆ ಹಚ್ಚೋದ್ರಿಂದ ಅಷ್ಟು ಬೇಗನೆ ಕಡಿಮೆ ಆಗೋದಿಲ್ಲ. ಆದರೂ ಮದರಂಗಿ ಹಚ್ಚಿದಾಗ ಆ ಥರದ್ದು ಉಗುರು ಸುತ್ತಾಗೋದು, ಉಗುರು ಕೊಳೆಯುವಂಥದ್ದು ಇದೆಲ್ಲ ಬರುವುದಿಲ್ಲವಂತೆ. ಈ ಕೆಲವು ಹಿಂದೆ, ಈಗೆಲ್ಲ TT ಇಂಜೆಕ್ಷನ್ ಇದೆಲ್ಲ ಬಂದದೆ, ಹಿಂದಿನ ಕಾಲದಲ್ಲಿ ಬರಲಿ ಆ ಸಂದರ್ಭದಲ್ಲಿ ಇರಲಿಲ್ಲ ಅದು. ಅದಕ್ಕೆ ಕೆಲವು ಏನು ಮಾಡ್ತಿದ್ದು ಅಂತಾರೆ, ಈ ಉಗುರು ಎಲ್ಲಾದರೂ ಸ್ವಲ್ಪ ಈ ಕತ್ತಿಯಲ್ಲಿ ಕಡಿದು ಹೋದಾಗ ಅಥವಾ ಅದಕ್ಕೆ ಉಗುರಿಗೆ ಏನಾದರೂ ಪೆಟ್ಟಾದಾಗ ಕತ್ತಿಯಿಂದ, ಅಂದರೆ ಈ ಕಬ್ಬಿಣದಿಂದ ಅದು ತೊಂದರೆ ಆದಾಗ ಆ ಉಗುರು ಏನಾಗ್ಬಿಡ್ತದೆ, ಅದು ಹಾಳಾಗ್ಬಿಡ್ತದೆ ಅಂತ. ಅದು ಹಿಂಗೆ ಬೆಳೀತಾ ಬೆಳೀತಾ ಹೋದಂಗೆ ಅದಕ್ಕೆ ಏನೇ ಹಚ್ಚಿದ್ರೂ ಏನೇ ಮಾಡಿದ್ರೂ ಕೂಡ ಅದು ಸರಿ ಆಗೋದಿಲ್ಲ. ಅದು ಹಾಗಾಗಿ ಆ ರೀತಿಯಾದಂಥ ಕಾರಣ, ಆ ರೀತಿ ಯಾವುದೇ ರೀತಿ ಸಮಸ್ಯೆ ಬರಬಾರದು, ಅದಕ್ಕೋಸ್ಕರವಾಗಿ ನಾವು ಆ ಮದರಂಗಿಯನ್ನು ಹಚ್ಚತಕ್ಕಂಥದ್ದು. ಆ ಮದರಂಗಿ ಹಚ್ಚುತ್ತಾ ಇದ್ದರೆ ಅದು ಈಗ ಕೆಲವು ಈ ಕೆಮಿಕಲ್ ಇದೆಲ್ಲ ಬಂದುಬಿಟ್ಟದೆ, ಆ ಕೆಮಿಕಲ್ ಹಚ್ಚೋದ್ರಿಂದ ಅಷ್ಟು ಅದಕ್ಕೆ ಯಾವುದೇ ರೀತಿಯಾದಂಥ ಉಪಯೋಗ ಇಲ್ಲ. ಅದು ಯಾವುದೇ ಈ ಕೆಮಿಕಲ್ ಬರತಕ್ಕಂಥ ಮದರಂಗಿ ಮೆಹಂದಿ ಎಲ್ಲ ಹಚ್ಚೋದ್ರಿಂದ ಅದು ಏನೋ ಉಗುರು ಸ್ವಲ್ಪ ಏನೋ ಹೊಳೆದಂಗೆ ಕಾಣುತ್ತದೆ. ಅದು ನಾವು ಯಾವ ರೀತಿ ಬಣ್ಣದ ಲೋಕದಲ್ಲಿ ನಾವು ಮುಖಕ್ಕೆ ಶೃಂಗಾರವನ್ನು ಮಾಡಿಕೊಂಡಾಗ ಹೆಂಗೆ ಆಗಿರ್ತದೆಯೋ ಹಾಗೆ ಅದು ನೀರು ಹಾಕಿದ ಕೂಡಲೇ ಹೋಯ್ತು. ಅದು ಇದು ಹಂಗೆ ಆಗೋದಿಲ್ಲ. ಈ ನಾವು ಈ ರೀತಿ ಮದರಂಗಿ ಹಚ್ಚಿ, ಅದಕ್ಕೆ ಮದರಂಗಿ ಬರೀ ಮದರಂಗಿ ಅಲ್ಲ, ಇದು ಯಾವ ರೀತಿ ಕೆಮಿಕಲ್ ಇದು ಮಿಕ್ಸ್ ಮಾಡುವಂಥದ್ದು, ಆ ಮದರಂಗಿಗೆ ಅದಕ್ಕೆ ಲಿಂಬೆ ಹುಳಿ, ಲಿಂಬೆ ರಸ ಅಥವಾ ಈ ದಡ್ಲಿಕಾಯಿ ರಸ ಅಥವಾ ಕಂಚಿಕಾಯಿ ರಸ ಅದನ್ನು ಅದಕ್ಕೆ ಆ ಮದರಂಗಿ ಸೊಪ್ಪಿಗೆ ಹಾಕಿ ಬೀಸಿ ಅದನ್ನು ಮಾಡತಕ್ಕಂಥದ್ದು. ಹಾಗಾಗಿ ಅದರಲ್ಲಿ ಆ ವನಸ್ಪತಿ ಔಷಧ ಗುಣ ಹೇಳತಕ್ಕಂಥದ್ದು ಇರತಕ್ಕಂಥದ್ದು ಅದು. ಹಾಗೆ ಆ ರೀತಿಯಲ್ಲಿ ನಾವು ಅದನ್ನು ಹಚ್ಚೋದರಿಂದ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಉಗುರಿಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯಾದಂಥ ಕಾಯಿಲೆಗಳು, ಉಗುರು ಸುತ್ತು ಹಾಗೆ ಉಗುರು ಹುಣ್ಣಾಗು ಆ ಥರದ್ದು ಹೀಗೆ ಯಾವುದೇ ರೀತಿ ಅದಕ್ಕೆ ಏನಿದೆಯೋ ಅದು ಯಾವುದು ಕೂಡ
ಬರೋದಿಲ್ವಂತೆ. ಅದಕ್ಕಾಗಿ ಇದು ಇದೆಲ್ಲ ಹಿಂದಿನ ಕಾಲದಲ್ಲೇ ಇದ್ದಿದ್ದುದು. ಈಗ ನಮಗೆ ಏನಾಗ್ಬಿಡ್ತದೆ, ಈಗ ನಾವು ಏನೋ ಈಗ ಮದುವೆಯಲ್ಲೇ ಹಚ್ಕೊಳ್ಳುವಂಥದ್ದು ಅದು ಶೃಂಗಾರ ಅಂತ ನಾವು ತಿಳ್ಕೊಂಡಿದ್ದೇವೆ. ಆದರೆ ಅದು ಶೃಂಗಾರನೂ ಹೌದು, ನಮಗೆ ಅದು ಎಲ್ಲ ರೀತಿಯಲ್ಲೂ ಕೂಡ ಶಾರೀರಿಕವಾಗಿಯೂ ತುಂಬ ಆರೋಗ್ಯ ದೃಷ್ಟಿಯಿಂದಲೂ ಕೂಡ ತುಂಬ ಮುಖ್ಯವಾದದ್ದು. ಒಂದು ಇದು ವೈಜ್ಞಾನಿಕ. ಅದಕ್ಕಾಗಿ ನಾವು ಮದುರಂಗಿ ಹಚ್ಚುತ್ತಾ ಇರಬೇಕಂತದ್ದು ಆದಷ್ಟು. ಹಂಗೆ ಹಚ್ಚುತ್ತಾ ಇದ್ದರೆ ನಮಗೆ ಆದಷ್ಟು ಎಲ್ಲ ರೀತಿಯಲ್ಲೂ ಕೂಡ ತುಂಬ ಅನುಕೂಲ ಆಗತಕ್ಕಂಥದ್ದು. ಈಗ ಬೇರೆ ಬೇರೆ ರೀತಿಯಲ್ಲಿ ನಾವು ಎಲ್ಲೋ ಸಾವಿರಾರು ರೂಪಾಯಿ ನಾವು ಖರ್ಚು ಮಾಡುವುದಾ, 800 ರೂಪಾಯಲ್ಲಿ ಖರ್ಚು ಮಾಡಿ ಆ ಇದನ್ನು ಕಳ್ಕೊಳ್ಬೋದು. ಅದೇ ಮತ್ತೊಂದು ಕಡೆ ಅದು ದೇಹವನ್ನು ತಂಪಾಗಿಸುವಂಥದ್ದು ಅನ್ನುವಂಥದ್ದು ಕೂಡ ಕೇಳ್ಪಟ್ಟಿದೆ. ದೇಹವನ್ನು ತಂಪಾಗಿಸುವಂಥದ್ದು ಅಂದರೆ ಈ ರೀತಿ ಮಾಡಿದಾಗ ದೇಹ ತಂಪಾಗಿರುತ್ತದೆ. ಆ ಮದುರಂಗಿ ನಿಜವಾದ ಸೊಪ್ಪು ಅದೇ ಇರಬೇಕು. ಬೇರೆ ಯಾವುದೇ ರೀತಿಯ ರಾಸ, ಈ ನಿಂಬೆ ಹುಳಿ ಆ ಥರದ್ದು ಬಳಸಿದಾಗ ಅದು ತಂಪಾಗಿರುತ್ತದೆ. ಇಲ್ಲ ಬೇರೆ ಬೇರೆ ಈಗ ನಮಗೆ ಈಗ ಮಾರ್ಕೆಟಲ್ಲಿ ಸಿಗತಕ್ಕಂಥದ್ದು ಅದು ಯಾವಾಗಲೂ ತಯಾರು ಮಾಡಿರ್ತಾರೆ, ಅದು ಹಾಳಾಗಬಾರ್ದು ಅಂತ ಕೆಮಿಕಲ್ ಸಿಂಪಡಣೆ ಮಾಡಿರ್ತಾರೆ. ಅದನ್ನು ನಾವು ಹಚ್ಕೊಳ್ಳೋದ್ರಿಂದ ಏನಾಗ್ತದೆ ಕೇಳಿದ್ರೆ, ಅದಕ್ಕೆ ಅನುಕೂಲಕ್ಕಿಂತ ಅನಾನುಕೂಲವೇ ಜಾಸ್ತಿ ಆಗಿಬಿಡ್ತದೆ. ಈಗ ನಾವು ಈಗ ನೋಡಿ, ಈಗ ನಮಗೆ ತುಂಬ ಮುಖ ಸುಂದರವಾಗಿ ಇರಬೇಕು ಅಂತ ನಾವು ಯಾವುದೋ ಸ್ನೋ ಪೌಡ್ರು ಅದು ಇದು ಹಚ್ಕೊಳ್ಳೋದ್ರಿಂದ ಏನಾಗ್ತದೆ ಕೇಳಿದ್ರೆ, ಅದು ನಮಗೆ ಗೊತ್ತಿಲ್ಲದೆ ಅದು ನಾವು ನೀರು ಹಾಕಿ ತೊಳೆದಾಗ ನಮಗೆ ಮುಖದ ಏನು ಅಂತ ಮುಖ ಹೇಗಿದೆ ಅಂತ ಗೊತ್ತಾಗುವಂಥದ್ದು. ಅವಾಗ ಮುಖ ಒಂದು ರೀತಿ ಕಪ್ಪಾಗ್ಬಿಡ್ತದೆ, ಕಲೆ ಕುಂತೋಗ್ಬಿಡ್ತದೆ. ಹಾಗಾಗಿ ಎಲ್ಲವೂ ಕೂಡ ಅದು ಸಾತ್ವಿಕವಾಗಿಯೂ ಇರಬೇಕು, ಶುಭ್ರವಾಗಿಯೂ ಇರಬೇಕು. ಇದು ನಮಗೆ ವೈಜ್ಞಾನಿಕ ಕಾರಣ. ಆದರೆ ಈ ನಮಗೆ ಆಧ್ಯಾತ್ಮಿಕವಾಗಿ ಆ ಮದುರಂಗಿ ಹಚ್ಚೋದರಿಂದ ನಮಗೆ ಈ ನಾಗರ ಪಂಚಮಿ ದಿವಸವೇ ಯಾಕೆ ಮದುರಂಗಿ ಹಚ್ಚುವಂಥದ್ದು ಅಂದರೆ, ನಾಗರ ಪಂಚಮಿ ದಿವಸ ನಾವು ಮದುರಂಗಿ ಹಚ್ಚೋದರಿಂದ ನಮಗೆ ಆ ಹಾವು ಕಚ್ಚೋದಿಲ್ವಂತೆ. ಈ ನಾಗರ ಹಾವು ಕಚ್ಚೋದಿಲ್ಲ ಹೇಳಾಯಿತು ನಾಗರ ಪಂಚಮಿ ದಿವಸ ನಾವು ಮದುರಂಗಿ ಹಚ್ಕೊಂಡ್ರೆ. ಅದಕ್ಕಾಗಿ ಅವರು ಮಾಡಿಟ್ಟಿದ್ದರು ಅಂದರೆ, ನಾವು ಹಿಂದಿನ ಈ ಎಲ್ಲ ಹಬ್ಬಗಳು ಇದೆಲ್ಲ ಹರಿದಿನ ಯಾಕೆ ಮಾಡಿಟ್ಟಿದ್ದು ಅಂದರೆ, ಇದು ನಮಗೆ ಎಲ್ಲ ರೀತಿಯಲ್ಲೂ ಅನುಕೂಲವಾಗಲಿ ಹೇಳಿ ಇದು ಮಾಡಿಟ್ಟಿದ್ದು ಈ ರೀತಿ. ಅದಕ್ಕೆ ಆ ಥರ ನಾವು ಹಾಂಗೆ ಮಾಡಿಕೊಳ್ಳೋದ್ರಿಂದ ವರ್ಷಕ್ಕೊಮ್ಮೆ ಆದರೂ ಕೂಡ ನಾವು ಅದನ್ನು ಹಚ್ಕೊಳ್ತೇವೆ. ಅಥವಾ ನಾಗರ ಪಂಚಮಿ ದಿವಸನ ಇವತ್ತು ನಾವು ನಾಗರ ಪಂಚಮಿ ದಿವಸ ಹಚ್ಕೊಳ್ಳಲೇಬೇಕು, ಬೇರೆ ದಿವಸ ಆಗಲಿಲ್ಲ ಅಂದರೆ ಇವತ್ತು ಆ ಕೆಲಸ ನಾವು ಮಾಡಬೇಕು, ಎಲ್ಲ ಕೆಲಸ ಬಿಟ್ಟು ಇವತ್ತು ಈ ಕೆಲಸವನ್ನು ನಾವು ಮಾಡಬೇಕು ಹೇಳಿ ಆ ದೃಷ್ಟಿಯಿಂದ. ಅದಕ್ಕೆ ನಾವು ಹಿಂದಿನ ಈಗ ಸಾಮಾನ್ಯವಾಗಿ ಹಳ್ಳಿ ಕಡೆ ಎಲ್ಲ ಒಂದು ಯಾವ ರೀತಿ ಮನೆ ಮುಂದೆ ಯಾವ ರೀತಿ ಒಂದು ತೆಂಗಿನ ಮರ ಇರುತ್ತಿತ್ತೋ ಹಾಗೆ ಮನೆ ಮುಂದೆ ಮದುರಂಗಿ ಗಿಡವನ್ನು ಕೂಡ ಅವರು ಬೆಳೆಸ್ತಿದ್ರು. ಆ ಮದುರಂಗಿ ಕೂಡ ಬೆಳೆಸ್ತಿದ್ರು ಅದು. ಅದಕ್ಕಾಗಿ ಸಾಮಾನ್ಯವಾಗಿ ಆ ರೀತಿಯಲ್ಲಿ ಹೀಗೆ ಮತ್ತು ಆ ಮದುರಂಗಿ ಗಿಡ ನಮಗೆ ಈ ಮದುವೆ ವಿಚಾರದಲ್ಲೂ, ಮದುವೆ ಇದ್ದಾಗ ಮನೆಯಲ್ಲೆಲ್ಲ ಸಾಮಾನ್ಯವಾಗಿ ಎಲ್ಲರೂ ಹಚ್ಕೊಳ್ಳೋದುಂಟು ಮದುರಂಗಿಯನ್ನು. ಮತ್ತು ಆ ಮದುರಂಗಿ ಅದು ಎಲ್ಲಿ ನಮಗೆ ಬೇರೆ ಎಲ್ಲ ಕಡೆ ಮದುರಂಗಿ ಇರ್ತದೆ, ಅದು ಕೆಂಪು ಬಣ್ಣ ಬಿಡ್ತದೆ. ಆದರೆ ಇಲ್ಲಿ ಈ ನಾವು ಕುಂಕುಮ ಏನು ಹಚ್ಚಿಕೊಳ್ತೇವೆ, ಈ ಕುಂಕುಮವನ್ನು ಹಚ್ಚಿಕೊಂಡಾಗ ಈ ಕುಂಕುಮ ಹಚ್ಚಿಕೊಳ್ಳುವಂಥ ಜಾಗದಲ್ಲಿ ಅದು ಕೆಂಪಾಗೋದೇ ಇಲ್ವಂತೆ. ಈ ಕುಂಕುಮ ನಾವು ಹಚ್ಚಿಕೊಳ್ಳುವಂಥ ಜಾಗದಲ್ಲಿ ಕೆಂಪಾಗೋದಿಲ್ಲ. ಬೇರೆ ಎಲ್ಲ ಕಡೆ ಎಲ್ಲಿ ಬೇಕಾದ್ರೂ ನಾವು ಮೈಯಲ್ಲೂ ಹಚ್ಕೊಳ್ಬೋದು, ಅಥವಾ ಉಗುರಿಗೆಲ್ಲ ಹಚ್ಚಿದ್ರೂ ಅದು ಕೆಂಪಾಗ್ತದೆ. ಈ ಅದಕ್ಕೆ ಈ ಜ್ಞಾನಚಕ್ರ ಇಲ್ಲಿ ಮಾತ್ರ ನಾವು ಎಷ್ಟು ಮದುರಂಗಿ ಹಚ್ಕೊಂಡ್ರೂ ಅದು ನಮಗೆ ಕೆಂಪಾಗೋದಿಲ್ವಂತೆ. ಆದರೆ ಶ್ರೀರಾಮಚಂದ್ರ ಭಗವಂತ ಅವನಿಗೆ ಮಾತ್ರ ಅವನು ಮದುರಂಗಿ ಹಚ್ಚಿ ಇಲ್ಲಿ ಇಟ್ಕೊಂಡು ಅವಂಗೆ ಮಾತ್ರ ಆಗಿತ್ತಂತೆ. ಬೇರೆ ಯಾರಿಗೂ ನೀವು ಬೇಕಾದ್ರೆ ನೋಡಿ, ಇವತ್ತೇ ಬೇಕಾದ್ರೆ ನೀವು ಮದುರಂಗಿ ಇಲ್ಲಿ ಹಚ್ಕೊಳ್ಳಿ ಯಾರಿಗೂ ಆಗೋದಿಲ್ಲ. ಸಣ್ಣ ಮಕ್ಕಳಿಂದ ಹಿಡಿದು ಕೂಡ ಅದೇ, ನೀವು ಇಲ್ಲೆಲ್ಲರೂ ಹಚ್ಕೊಳ್ಳಿ, ಇಲ್ಲಿ ಹಚ್ಕೊಳ್ಬೋದು ಇಲ್ಲಿ ಆಗ್ಬಿಡ್ತದೆ. ಆದರೆ ಈ ಜಾಗದಲ್ಲಿ ಈ ಹುಬ್ಬಿನ ಮಧ್ಯೆ ಆಜ್ಞಾಚಕ್ರ ಜ್ಞಾನಚಕ್ರ ಇರತಕ್ಕಂಥ ಜ್ಞಾನಚಕ್ರ, ಅದಕ್ಕಾಗಿ ಈ ಜಾಗದಲ್ಲಿ ಆಗೋದಿಲ್ಲ. ಈ ಜಾಗದಲ್ಲಿ ಎಲ್ಲರೂ ಒಬ್ಬರಿಗೆ ಆಯಿತು ಅಂದರೆ ಅವರು ಭಾಗ್ಯವಂತರು ಅಂತ ಕರೀತಾರೆ, ಭಾಗ್ಯವಂತರು. ಹಾಗಾಗಿ ಇನ್ನೂ ನಾವು ವಿಚಾರ ಮಾತಾಡ್ತಾ ಇದ್ದರೆ ನಮಗೆ ಸಮಯ ಸ್ವಲ್ಪ ಬೇಕು. ಸರಿ ಗುರುಗಳೇ, ಬಹಳ ವಿಶೇಷವಾದಂತಹ ಮಾಹಿತಿಯನ್ನು ತಿಳಿಸ್ಕೊಟ್ರಿ.
ಆದರೆ ಕೈ ಕಾಲುಗಳಿಗೆ ಮದರಂಗಿಯನ್ನು ಯಾಕೆ ಹಚ್ಚುವಂಥದ್ದು? ಇದರ ವೈಜ್ಞಾನಿಕ ಹಿನ್ನೆಲೆ ಒಂದು ಕಡೆ, ಆದರೆ ಧಾರ್ಮಿಕ ಹಿನ್ನೆಲೆ ಮತ್ತೊಂದು. ಅದರಲ್ಲೂ ನಾಗರ ಪಂಚಮಿಯ ದಿನ ಒಂದು ಮದರಂಗಿಯನ್ನು ಹಚ್ಚುವಂತಹ ವಿಶೇಷ ಮಾಹಿತಿಯನ್ನು ಪ್ರೇವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಹಾಗೆಯೇ ಗುರುಗಳೇ, ಉಳಿದಂತಹ ರಾಶಿಗಳಾದಂತಹ ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ, ಈ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಮತ್ತು ಶುಭ ಫಲ ಏನಿದೆ, ಮತ್ತು ಅಶುಭ ಫಲ ಇದ್ದಂಥವರು ಯಾವ ರೀತಿಯಾದ ಪರಿಹಾರವನ್ನು ಮಾಡ್ಕೋಬೇಕು ಅದನ್ನು ಕೂಡ ತಿಳಿಸ್ಕೊಡಿ ಗುರುಗಳೇ. ಇನ್ನು ತುಲಾ ರಾಶಿಯಲ್ಲಿರುವವರಿಗೆ ಕೃಷಿಕರಿಗೆ ಸ್ವಲ್ಪ ಖರ್ಚಾಗುವಂಥ ಸಾಧ್ಯತೆ ಇದೆ. ಹಾಗೆ ಬಟ್ಟೆ ವ್ಯಾಪಾರಿಗಳಿಗೂ ಕೂಡ ಖರ್ಚಾಗತಕ್ಕಂಥದ್ದು. ಇನ್ನು ಸಹೋದರರ ಸಹಕಾರ ಹೇಳತಕ್ಕಂಥದ್ದು ಇವತ್ತಿನ ದಿವಸ ಸಿಗತಕ್ಕಂಥದ್ದು. ಸೈನಿಕರಿಗೆ ಅನುಕೂಲವಾದಂಥ ವಾತಾವರಣ ಇದೆ ಇವತ್ತಿನ ದಿವಸ. ಹಾಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿಯಲ್ಲಿರುವವರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತಹ ಸಾಧ್ಯತೆ ಇದೆ. ಮೃಷ್ಟಾನ್ನ ಭೋಜನ ಮಾಡುವಂಥ ಯೋಗ ಇದೆ ಇವತ್ತಿನ ದಿವಸ. ಪತ್ರಿಕೋದ್ಯಮಕ್ಕೆ ಲಾಭ ಆಗತಕ್ಕಂಥದ್ದು. ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಭಗವದ್ಗೀತಾ ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಧನುರಾಶಿಯಲ್ಲಿರುವವರಿಗೆ ಆರೋಗ್ಯ ಸುಧಾರಣೆ ಆಗುವಂತಹ ಸಾಧ್ಯತೆ ಇದೆ. ಮುಖದಲ್ಲಿ ಕಾಂತಿ ಇರುವತಕ್ಕಂಥದ್ದು ಇವತ್ತಿನ ದಿವಸ. ಅದು ಹೇಗೆ ನಮಗೆ ಮುಖದಲ್ಲಿ ಕಾಂತಿ ಅಂದರೆ, ನಮಗೆ ಮನಸ್ಸು ಪ್ರಸನ್ನತೆಯಿಂದ ಇದ್ದಾಗ, ಶಾಂತವಾಗಿ ಇದ್ದಾಗ ಮುಖದಲ್ಲಿ ಕಾಂತಿ ಹೇಳತಕ್ಕಂಥದ್ದು ಇರುತ್ತದೆ. ನಮಗೆ ಮನಸ್ಸು ಕುಗ್ಗಿ ಹೋದಾಗ ನಮಗೆ ಆ ಮುಖವನ್ನು ನೋಡಿದ್ರೆ ನಮಗೆ ಗೊತ್ತಾಗ್ತದೆ, ಏನೋ ಒಂದು ರೀತಿ ವ್ಯತ್ಯಾಸ ಆದಂಗೆ ಕಾಣ್ತದೆ ಹೇಳಿ, ಹಾಗಾಗಿ ಅದು ಆಗತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ತೀರ್ಥಯಾತ್ರೆಯಲ್ಲಿ ತೊಂದರೆ ಬರುವಂಥ ಸಾಧ್ಯತೆ ಇದೆ. ದಾನ ಧರ್ಮಗಳಲ್ಲೂ ಕೂಡ ತೊಂದರೆ ಬರತಕ್ಕಂಥದ್ದು. ಇನ್ನು ಗೋಸೇವೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಇನ್ನು ಮಕರ ರಾಶಿಯಲ್ಲಿರುವವರಿಗೆ ಅಧಿಕವಾದಂಥ ವ್ಯಯ, ಖರ್ಚು ಸ್ವಲ್ಪ ಜಾಸ್ತಿ ಆಗತಕ್ಕಂಥದ್ದು. ಚಿನ್ನದ ವ್ಯಾಪಾರದಲ್ಲಿ ನಷ್ಟ ಆಗುವಂಥ ಸಾಧ್ಯತೆ ಇದೆ. ಸಾಲಗಳಾಗಬಹುದು ಅಥವಾ ದೇಹಕ್ಕೆ ಗಾಯಗಳು ಆಗುವಂಥ ಸಾಧ್ಯತೆ ಇದೆ. ದತ್ತಮಾಲಾ ಮಂತ್ರ ಪಠಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕುಂಭರಾಶಿಯವರಿಗೆ ದೂರ ಪ್ರಯಾಣದಲ್ಲಿ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಹಾಗೆ ಸಂಸಾರದಲ್ಲಿ ಪತಿ ಪತ್ನಿಯರಲ್ಲಿ ಕಲಹ ಆಗತಕ್ಕಂಥದ್ದು. ಹಾಗೆ ಬಟ್ಟೆ ವ್ಯಾಪಾರದಲ್ಲಿ ಲಾಭ ಆಗತಕ್ಕಂಥ ಸಾಧ್ಯತೆ ಇದೆ. ದುರ್ಗಾ ಪೂಜೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮೀನರಾಶಿಯಲ್ಲಿರುವವರಿಗೆ ವೈರಿಗಳಿಂದ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಹಾಗೆ ಮೈಲಿಗೆ ಆಗತಕ್ಕಂಥದ್ದು. ಹಾಲು ಮತ್ತು ಹೈನುಗಾರಿಕೋದ್ಯಮಕ್ಕೆ ಲಾಭ ಆಗತಕ್ಕಂಥದ್ದು. ತಂಪು ಪಾನೀಯ ಅಂಗಡಿಗೂ ಕೂಡ ಲಾಭ ಆಗತಕ್ಕಂತಹ ಸಾಧ್ಯತೆ ಇದೆ. ಗೋಸೇವೆ ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಆದ್ದರಿಂದ ನಾವು ವಿಶೇಷವಾಗಿ ಇವತ್ತಿನ ದಿವಸ ಏನು ಭಯಪಡಬೇಕಾದ್ದೇನಿಲ್ಲ. ಶನಿವಾರದ ದಿವಸ ಆಂಜನೇಯನ ಸ್ಮರಣೆ ಮಾಡಿ ಒಂದು ಅಧ್ಯಾಯವನ್ನಾದರೂ ಕೂಡ ಭಗವದ್ಗೀತಾ ಪಾರಾಯಣ ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಸರಿ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿ ಸಾಕಷ್ಟು ಧಾರ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಉತ್ತಮ ಮಾಹಿತಿಯನ್ನು ನಮ್ಮ ಪ್ರೇವೀಕ್ಷಕರಿಗೆ ತಾವು ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇವತ್ತು ಶನಿವಾರ, ಶನೈಶ್ವರ ದೇವರನ್ನು ಆರಾಧನೆಯನ್ನು ಮಾಡುವಂತಹ ದಿನ, ಹಾಗೆಯೇ ವೀರಾಂಜನೇಯನನ್ನು ಆರಾಧನೆಯನ್ನು ಮಾಡುವಂತಹ ದಿನ. ಈ ದೇವರುಗಳ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ಅಶ್ವಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.